ಸೊ ಗೈಸ್, ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ನಾನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೊಮೋ ಅಪ್ಡೇಟ್ ಮಾಡಿದ್ದಾರೆ, ನೋಡ್ಕೋಬಾರಣ. ತುಂಬ ವಿಷಯಗಳಿದೆ, ಮಾತಾಡೋಣ. ಈ ವಾರ ಮೊದಲನೇ ನೇರ ನಾಮಿನೇಷನ್ ಅನುಷಾ ಅವರು. ನಾವು ಹೋಗಿ ಬಕೆಟ್ ಹಿಡಿಯಕ್ಕೆ ಬರೋಣ. ಶುರು ಆಯ್ತು. ನಾವು ಇರೋದು ಹಿಂಗೆ ಬಕೆಟ್ ಹಿಡ್ಕೊಂಡು ಓಡಾಡಿದ್ರೇನೆ ಬಕೆಟ್ ಸಿಕ್ಕಾಡ ಸೌಂಡ್ ಮಾಡ್ತಿದೆ. ಮಾತಾಡಿಯಲ್ಲ ಅವರನ್ನ ಅಮ್ಮಗನ ಚೇಂಟ ತೊಟ್ಟು ತೊಗೋ ಅಂತ ಅಂತ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ. ಯಾರು ಅಯ್ಯೋ, ನಮ್ಮ ಮಂಜುಳ ನೋಡುಗುರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವಾಗ ರಿಯಲ್ ಆಟ ಶುರು ಅಂದರೆ ಹೇಳ್ಬೋದು. ಇಷ್ಟು ದಿನ ಬಿಗ್ ಬಾಸ್ ಏನು ನಡೀತು ಅದೆಲ್ಲ ನಿಜವಾದ ಆಟ, ಇನ್ನು ಮುಂದೆ ನಿಜವಾದ ಆಟ ಇರುತ್ತೆ. ಇವಾಗ ಕಾನ್ಸೆಪ್ಟ್ ಇತ್ತು ನರಕ ಮತ್ತು ಸ್ವರ್ಗ ಅಂತ, ಅಲ್ಲೊಂದಿಷ್ಟು ಜನ ಇಲ್ಲೊಂದಿಷ್ಟು ಜನ ಆರಾಮಾಗಿದ್ದರು, ಜಾಸ್ತಿ ಒಪಿನಿಯನ್ಗಳು ಬರ್ತಾ ಇರಲಿಲ್ಲ. ಅಲ್ಲಿ ಒಂದು ಗ್ರೂಪ್ಲಿರುವಂಥವ್ರು ಆಲ್ಮೋಸ್ಟ್ ಅಲ್ಲಲ್ಲೇ ಕಾಂಪ್ರಮೈಸ್ ಮಾಡ್ಕೋತಿದ್ರು. ಆದರೆ ಇವಾಗ ಇಂಡಿವಿಜುವಲ್ ಗೇಮ್ ಬರುತ್ತೆ. ಈಗ ವಾರಗತ್ತೆ ಕಿಚನ್ ಜೊತೆ ಎಪಿಸೋಡ್ ಆದಮೇಲೆ ಎಲ್ಲರೂ ತಮ್ಮ ವಾಯ್ಸ್ನ ರೈಸ್ ಮಾಡಬೇಕು, ತುಂಬ ಸ್ವೀಟ್ ಆಗಿದ್ರೆ ಆಗಲ್ಲ ಅನ್ನೋದು ಗೊತ್ತಾಗಿದೆ. ಸ್ವಲ್ಪ ಕಾರ್ವಾಗಿರೋಕ್ಕೆ ಇಷ್ಟಪಡ್ತಾರೆ. ಆಲ್ರೆಡಿ ಎಲ್ಲ ಸೆಟ್ ಆಗಿದೆ. ಆ್ಯಂಡ್ ಇವಾಗ ಹಬ್ಬ ಶುರು ಅಂದರೆ ಹೇಳ್ಬೋದು. ಇನ್ಫ್ಯಾಕ್ಟ್ ಇನ್ನು ಮೇಲೆ ನಿಜವಾದ ಬಿಗ್ ಬಾಸ್ ನಾವೆಲ್ಲ ಏನು ನೋಡ್ತಿದ್ವಿ, ರಿಯಲ್ ಬಿಗ್ ಬಾಸ್ ಇನ್ನು ಮುಂದೆ ಶುರು ಆಗುತ್ತೆ, ಅಸಲಿ ಆಟ ಶುರು ಅಂತಾರಲ್ಲ ಹಾಗೆ. ಸೊ ಇನ್ನು ಮುಂದೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆ್ಯಂಡ್ ಎಲ್ಲರ ಮುಖವಾಡಗಳು ಕೂಡ ಕಳಚಿ ಬಿಡುವಂಥ ಟೈಮ್ ಇದು. ಸೊ ಕಾದು ನೋಡೋಣ ಯಾರು ಯಾವ ಥರ ಕ್ಯಾರೆಕ್ಟರ್ನ ಬಿಲ್ಡ್ ಮಾಡ್ತಾ ಹೋಗ್ತಾರೆ, ಯಾರು ಯಾವ ಥರ ಎಡ್ವರ್ಟ್ ಮಾಡ್ಕೋತಾರೆ ಅಂತ. ಆ್ಯಂಡ್ ಪ್ರೋಮೋ ನೋಡ್ತಾ ಮಾತಾಡೋಣ. ಓಕೆನಾ? ಈ ವಾರ ಮೊದಲನೇ ನೇರ ನಾಮಿನೇಷನ್ ಅನುಷಾ ಅವರು. ಸೊ ಇಲ್ಲಿ ನಮ್ಮ ಕ್ಯಾಪ್ಟನ್ ತಗೊಂಡಿರುವಂಥ ಫಸ್ಟ್ ನೇಮು ನೇರವಾಗಿ ನಾಮಿನೇಷನ್ಗೆ, ಅದು ನಮ್ಮ ಅನುಷಾ ಅವರು. ಯಾವ ಕಾರಣಕ್ಕೆ ಏನು ಕಥೆಯಿಂದ ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ನಂಗೆ ಇದನ್ನು ಹೇಳುವಂಥದ್ದು, ಇಲ್ಲಿ ಓಪನ್ ನಾಮಿನೇಷನ್ ಅದು ಏನು ಬರುತ್ತೆ ಅದು ಸ್ವಲ್ಪ ಕಷ್ಟನೇ. ಆ್ಯಂಡ್ ಡೈರೆಕ್ಟ್ ನಾಮಿನೇಷನ್ದು ಏನು ದೊಡ್ಡ ಪ್ರಾಬ್ಲಮ್ ಆಗಲ್ಲ. ತಿರ್ಗಾ ಎಗೇನ್ ಓಪನ್ ನಾಮಿನೇಷನ್ ಮಾಡಿಸಿದ್ರೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಏನು ಒಂದು ಸೆಟ್ ಮಾಡ್ತಿದ್ದಾರೆ, ಏನಾಗಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಟೀಮ್ ಅವರು ಅಂತ ಇಲ್ಲೇ ಗೊತ್ತಾಗುತ್ತೆ. ಓಕೆನಾ? ಮೊದಲೆಲ್ಲ ಎಷ್ಟು ಚೆನ್ನಾಗಿತ್ತಲ್ಲ, ಆ ರೂಮ್ ಒಳಗೆ ಹೋಗೋದು, ಅವ್ರು ಎಕ್ಸ್ಪ್ಲೈನ್ ಮಾಡೋದು ಬರೋದು, ಅದರಿಂದ ಜಗಳಗಳೇ ಆಗ್ತಿರಲಿಲ್ಲ. ಅದು ಬೆಸ್ಟ್ ಇತ್ತು. ಆ್ಯಂಡ್ ಅಲ್ಲಿ ಕೊಡುವಂಥ ನಿರ್ಧಾರಗಳನ್ನ ಜನಗಳು ಜಡ್ಜ್ ಮಾಡಿ ಅವರು ಬೆಸ್ಟ್ ಆಗಿ ವರ್ಸ್ಟ್ ಅಂತ ಡಿಸೈಡ್ ಮಾಡ್ಕೋತಿದ್ರು. ಚೆನ್ನಾಗಿತ್ತು ಅದು. ಸೊ ಇವಾಗ ಯಾರು ಬಕೆಟ್ ಹಿಡಿದಿದ್ದಾರೆ, ಈಗ ಇವ್ರ ಪ್ರಕಾರ ಮಾತಾಡೋದು ನೋಡಿದ್ರೆ, ಇಲ್ಲಿ ಆಗಿರುವಂಥ ವಿಷಯಗಳು ನೋಡಿದ್ರೆ, ಈಗ ನಾಮಿನೇಷನ್ ಆಗಿದ್ದ ಮುಂಚೆನೇ ಒಂದು ಮಾತುಕತೆ ನಡೆದಿರುತ್ತೆ ಅನ್ಕೋತೀನಿ. ಸೊ ಅಲ್ಲಿ ಹೋಗಿ ಮಾತಾಡಬೇಕಾದ್ರೆ ಒಂದಿಷ್ಟು ಅಂತ್ಯ ಕಥೆಗಳಾಗಿರುತ್ತೆ. ಅಲ್ಲಿ ಯಾರೋ ಒಬ್ಬರು ಹೋಗಿ ಅವ್ರ ಹತ್ರ ಬಕೆಟ್ ಹಿಡಿದಾರೆ ಅಂತ ಇವ್ರು ಅಭಿಪ್ರಾಯ ಪಡ್ತಿರುವಂಥದ್ದು ಅನುಷಾ. ಸೊ ಈಗ ನಮ್ಮ ಕ್ಯಾಪ್ಟನ್ ಹತ್ರ ಹೋಗಿ ನಾಮಿನೇಷನಿಂದ ಸೇವ್ ಮಾಡ್ಕೊಳ್ಳೋಕ್ಕೆ ಬಕೆಟ್ ಯಾರು ಹಿಡಿದ್ರು ಅನ್ನೋ ಒಂದು ಪ್ರಶ್ನೆ ಕೂಡ ಬರುತ್ತೆ ಅಕಾರ್ಡಿಂಗ್ ಟು ಪ್ರೋಮೋ. ಕಾದು ನೋಡೋಣ. ಸೊ ಇಲ್ಲಿ ಎಗೇನ್ ನಮ್ಮ ಐಶ್ವರ್ಯ ಕೂಡ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ, ಬಕೆಟ್ ಬಗ್ಗೆ. ಎಗೇನ್ ಬಿಗ್ ಬಾಸ್ ಮೈಲಿ ಬಕೆಟ್ ಸಿಕ್ಕಾಬಡೆ ಸೌಂಡ್ ಮಾಡ್ತಿದೆ, ನೋಡುವ. ಸೊ ನೀವು ಇಲ್ಲಿ ಈ ಫ್ರೇಮ್ ನೋಡ್ಬೋದು. ಓಕೆನಾ? ಇಲ್ಲಿ ಐಶ್ವರ್ಯ ಅವರು ಇದ್ದಾರೆ, ಮತ್ತು ಯಾರು ನಮ್ಮ ಅನುಷಾ ಅವರು ಕೂಡ ಇದ್ದಾರೆ. ಸೊ ಅವರಿಬ್ಬರ ಮಧ್ಯೆ ಕನ್ವರ್ಸೇಷನ್ ಆಗ್ತಿರೋದಿದೆಲ್ಲ. ಓಕೆನಾ? ಸೊ ಇದು ಮ್ಯಾಟ್ರ್ ಆಗುವಂಥದ್ದು. ಇಲ್ಲಿ ಯಾರೋ ಒಬ್ಬರು ಈ ಕಡೆ ಮಗನು ಏನದು ಚೂಂಟು ಅಂಥದ್ದು ಮತ್ತು ಸಮಾಧಾನ ಮಾಡುವಂಥದ್ದು, ಎರಡು ಕೆಲಸನೂ ಮಾಡ್ತಿದ್ದಾರೆ. ಅಂದರೆ ತಂದಾಕುವಂಥ ಕೆಲಸಗಳನ್ನ ಕೂಡ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ನಮ್ಮ ಆರೋಪ ಮಾಡ್ತಿರೋವಂಥದ್ದು ನಮ್ಮ ಅನುಷಾ ಅವರು. ಸೊ ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಲ್ಲಿ ಯಾರು ಆ ಕೆಲಸ ಮಾಡ್ತಿದ್ದಾರೆ ಅಂತ ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಆ್ಯಂಡ್ ಈ ಫ್ರೇಮ್ಗಳನ್ನ ಅಬ್ಸರ್ವ್ ಮಾಡಿ, ಗಮನ ಇಟ್ಟು. ಸೊ ಈ ಫ್ರೇಮಲ್ಲಿ ಇಬ್ಬರಿಗೂ ಆಗ್ತಿರುವಂಥದ್ದು ಯಾರು ಯಾರಪ್ಪ ಅಂದರೆ, ಅನುಷಾ ಮತ್ತು ಐಶ್ವರ್ಯ ಇವರಿಬ್ಬರಿಗೆ ಆಗ್ತಿದೆ. ಓಕೆನಾ? ಇವರಿಬ್ಬರ ಮಧ್ಯೆ ಜಗಳ ಆಗ್ತಿದೆ. ಸೊ ಇಲ್ಲಿ ನಮ್ಮ ಮಂಜು ಅವರು ಇದ್ದಾರಲ್ಲ, ಉಗ್ರ ಮಂಜು, ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆ್ಯಂಡ್ ಅವ್ರ ವಿಷಯಕ್ಕೆ ನೀವು ಯಾಕೆ ಹೋದ್ರಿ ಅನ್ನೋದೆಲ್ಲ ಮಾತಾಡ್ತಿದ್ದಾರೆ. ಸೊ ಇಲ್ಲಿ ಯಾರು ಯಾರ ವಿಷಯಕ್ಕೆ ಹೋಗಿದ್ದಾರೆ ಏನು ಕತೆ ಕಾದು ನೋಡಬೇಕಾಗುತ್ತೆ. ಬಟ್ ಇವಾಗ ಪ್ರೋಮೋದಲ್ಲಿ ನೋಡ್ತಿರ್ಬೇಕಾದ್ರೆ ಐಶ್ವರ್ಯ ಅವರು ಈ ವಿಷಯಕ್ಕೆ ಹೋಗಿದ್ದಾರೆ ಅನ್ನೋದು ಕಾಣಿಸ್ತಿದೆ. ಆ್ಯಂಡ್ ಇಲ್ಲಿ ತುಂಬ ಬೇಜಾರಾಗಿದ್ದು ಅಥವಾ ಏನೋ ಒಂದು ಆಗಿರೋದು ಎಡ್ವರ್ಟ್ ಆಗಿರೋದು ಇವ್ರಿಗೇನೆ, ಅನುಷಾ ಅವ್ರಿಗೆ. ಸೊ ಏನಾಗಿದೆ ಏನು ಕತೆ ಎಪಿಸೋಡ್ ನೋಡೋಣ. ಇದು ಅನುಷಾ ಅವ್ರಿಗೆ ಅನುಷಾ ಐಶ್ವರ್ಯ ಅವ್ರಿಗೆ ಹೇಳ್ತಿರುವಂಥದ್ದು, ಜಸ್ಟ್ ಸ್ಟಾಪ್ ಇಟ್ ಅಂತ. ಬಿಕಾಸ್ ಅವ್ರ ಕಡೆ ಕೂತ್ಕೊಂಡು ರಿಯಾಕ್ಷನ್ ಕೊಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಇವ್ರಿಗೆ ಹೇಳ್ತಿರುವಂಥದ್ದು, ನಮ್ಮ ಮಂಜಣ್ಣ ಇದ್ದಾರಲ್ಲ ಅವ್ರಿಗೆ ಈ ಮಾತು ಹೇಳಿದಂಥದ್ದು ಐಶ್ವರ್ಯ. ಸಾರಿ, ಐಶ್ವರ್ಯ ಅವ್ರು ಹೇಳಿದ್ದು ಮಂಜಣ್ಣಂಗೆ. ಮಂಜಣ್ಣ ರಿಯಾಕ್ಷನ್ಗಳು ಲಾಸ್ಟ್ ಸೈಡಲ್ಲಿ ಬರ್ತಾ ಇದೆ, ನೀವು ಕೇಳಿಸ್ಕೋದು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಬಟ್ ಅದನ್ನು ಆ್ಯಡ್ ಮಾಡಿಲ್ಲ ಜಾಸ್ತಿ. ಬಟ್ ಇಲ್ಲಿ ಅನುಷಾರು ಕೂಡ ಐಶ್ವರ್ಯ ಅವ್ರಿಗೆ ಸಿಕ್ಕಾಬಿಟ್ಟೆ ರಾಂಗ್ ಆಗಿ ರಿಯಾಕ್ಟ್ ಮಾಡ್ತಿದ್ದಾರೆ. ಯಾಕೆ ಇಷ್ಟೊಂದು ರಾಂಗ್ ಆಗಿದ್ದಾರೆ, ಗ್ರಹಂ ಆಗಿದ್ದಾರೆ, ಕಾದು ನೋಡೋಣ. ಏ ಚಂದ ಗುರು ಮಂಜಳ, ಇದೊಂದು ವಿಷಯದಲ್ಲಿ ಏನಾಯಿತು, ಏನಾರು ಆಯ್ತಾ ಆಗ್ತಿದೆ ಅಂದರೆ ಸಾಂಗ್ ಅಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಅದು ಕ್ವಾಟ್ಲೆ ಅಂತ ಅನ್ಸುತ್ತೆ. ಆ್ಯಂಡ್ ಇಲ್ಲಿ ಒಂದು ಫ್ರೇಮ್ನ ಸೆಟ್ ಮಾಡೋಕೆ ಕೂಡ ನೋಡ್ತಿದ್ದಾರೆ ಬಿಗ್ ಬಾಸ್ ಅಂತಲೂ ಹೇಳ್ಬೋದು. ಇಲ್ಲಿ ಕ್ಲಾಶ್ ಬಿಟ್ವೀನ್ ಅನುಷಾ ಆ್ಯಂಡ್ ಐಶ್ವರ್ಯ ಅಂತ ಕೂಡ ಹೇಳ್ಬೋದು. ಬಟ್ ಇಲ್ಲಿ ನಮ್ಗೆ ಗೊತ್ತಿರೋ ಹಾಗೆ ನಮ್ಮ ಮಂಜಣ್ಣವರ ಇನ್ವಾಲ್ವ್ಮೆಂಟ್ ಕೂಡ ಜಾಸ್ತಿ ಇದೆ ಅನ್ನೋದು ಕಾಣಿಸ್ತಿದೆ. ಆ್ಯಂಡ್ ಐಶ್ವರ್ಯ ಮತ್ತು ಮಂಜಣ್ಣಗೂ ಕೂಡ ಸಿಕ್ಕಾಬಟ್ಟೆ ಮಾತುಕತೆ ಆಗಿದೆ. ಆ್ಯಂಡ್ ಜೊತೆಗೆ ಐಶ್ವರ್ಯ ಮತ್ತು ಅನುಷಂಗೆ ಕೂಡ ಆಗಿದೆ. ಸೊ ಇವತ್ತಿನ ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಏನು ಕಥೆಯಿಂದ ನೋಡಬೇಕು. ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ಜಾಸ್ತಿ ಆಗಿದೆ, ಇರಲಿ, ವಿಷಯ ಇಷ್ಟಿದೆ. ಸೊ ನೋಡುವ ಎಪಿಸೋಡಲ್ಲಿ ಯಾವ ಥರ ಹೋಗುತ್ತೆ ಏನು ಕತೆ ಅಂತ.
ಒಟ್ಟಿನಲ್ಲಿ ತುಂಬ ವಿಷಯಗಳಾಗ್ತದೆ, ನೋಡುವ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಏನು ಕತೆ ಅಂತ. ಆ್ಯಂಡ್ ಜೊತೆಗೆ ಆ್ಯಂಡ್ ನಾನು ಮೊದಲು ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ ಇನ್ನೊಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ, ಅದು ಇವಾಗ ವಿಡಿಯೋ ಬರುತ್ತೆ ನೆಕ್ಸ್ಟು. ಸೊ ತುಂಬ ಏನೋ ಆಗಬಾರ್ದು ಆಗಿದೆ ಅನ್ನೋ ರೀತಿನೇ ಇದೆ. ಸೊ ನೋಡುವ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ, ಮಾತಾಡ್ತೀನಿ. ಸಿಗೋಣ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.